ಏನಪ್ಪ ನಿನ್ನ ಹೆಸರು? ಇದೇನ್ ಸ್ವಾಮಿ ಕೇಳಿರಿ, ಇಷ್ಟು ಬೇಗ ನನ್ನ ಹೆಸರು ಮರ್ತು ಬಿಡ್ರಲ್ಲ, ಎಷ್ಟು ದಿನ ಜೊತೆ ಕೂಡಿದೀವಿ ಉಂಡಿವಿ. ಇದು ಕೋರ್ಟ್ ಪ್ರೊಸೀಜರ್ ಪ್ರಕಾರ ನಾ ಎಷ್ಟು ಕೇಳ್ತೀನಿ ಅಷ್ಟು ಹೇಳ. ಓ ಹಂಗ, ನೀವು ಹೊರಗಡೆ ಹೋಟ್ಲನಾಗೆ ಅದೇನ್ ಹೇಳ್ಕೊಟ್ರು ಅದನ್ನ ಚಾಚು ತಪ್ಪು ಹೇಳ್ತೀನಿ. ಏನಪ್ಪ ನಿನ್ನ ಹೆಸರು? ಅಂಜಪ್ಪ ಸ್ವಾಮಿ. ಇವರು ನಿನಗೇನಾಗ್ಬೇಕು? ಸ್ವಂತ ಅಣ್ಣ ಸ್ವಾಮಿ, ತಮ್ಮ ಅನ್ನೋ ಕನಿಕರನಿಲ್ದೇನೆ ಕೋರ್ಟ್ ಕಚೇರಿ ಅಲಸವನೆ ಬಡ್ಡಿ ಐದಾ? ಅದೆಂಗ್ಲ ಕನಿಕರ ಬರುತ್ತೆ ನೀನ್ ಮಾಡಿದ ಮೋಸಕ್ಕೆ? ಲೇ ನಾನೆಲ್ಲ ಮೋಸ ಮಾಡ್ದೆ, ಇನ್ನೊಂದ್ಸಲ ಮೋಸ ಆಗಿಸ ಅಂದ್ರೆ ಕಾಲು ಕೈ ಮೂರ್ ಮೂಲೆ ಕುಡಿಸ್ಬಿಡ್ತೀನಿ. ಇದೇನ್ ಕೋರ್ಟ್ ಅನ್ಕೊಂಡಿದ್ರೋ, ನಿಮ್ಮೂರ್ ಸಂತೆ ಅನ್ಕೊಂಡಿದ್ರೋ? ನಿನ್ಗೆ ಏನೇನ್ ಆಸ್ತಿ ಇದೆ ಅಂತ ಕೋರ್ಟ್ಗೆ ಬಂದಿದ್ಯಪ್ಪ? ಏನೇನ್ ಆಸ್ತಿ ಇದೆ? ನಮ್ದ ಸ್ವಾಮಿ 10 ಕುಂಟೆ ಜಮೀನ್ ಐತೆ, ಆಮೇಲೆ 2 ಹಾಲ್ಕೂಡ ಹಸು ಐತೆ, ಆಮೇಲೆ ಒಂದ್ ಗುಡಿಸ್ತಿದೆ, ಆಮೇಲೆ 2 ಓರಿ ಇದೆ, ಆಮೇಲೆ 2 ಎಮ್ಮೆ ಇದೆ, ಆಮೇಲೆ 2 ಕೋಣೆ ಇದೆ. ಸಾಕು, ಇಷ್ಟೆಲ್ಲ ಆಸ್ತಿನಲ್ಲಿ ಭಾಗ ಬೇಕು ಅಂತ ಬಂದಿದ್ಯ ಸ್ವಾಮಿ? ತಗಳ ಭಾಗ ಎಲ್ಲ ತಗೊಂಡು ನನ್ನ ಬೋರ್ಡ್ ಸಿಕ್ಬಿಟ್ಟಿದ್ದೇನೆ ಸ್ವಾಮಿ, ಇನ್ನೇನ್ ಭಾಗ ಕೊಡ ಸ್ವಾಮಿ ಅವನಿಗೆ? ಐ ಅಬ್ಜೆಕ್ಷನ್ ಯುವರ್ ಆನರ್, ನನ್ನ ಕಕ್ಷಿದಾರನಿಗೆ ನ್ಯಾಯವಾಗಿ ಸೇರಬೇಕಾದದ್ದು ಹೊಲ, ಮನಿ, ಗದ್ದೆ, ಬಾವಿ, ತೋಟ, ಆಡು, ಮೇವು, ಕೋಳಿ, ಕ್ವಾಣ ಎಲ್ಲಾನು ಅವನಿಗೆ ನ್ಯಾಯವಾಗಿ ಸೇರ್ಲೇಬೇಕು ಸ್ವಾಮಿ. ಏನ್ ಲಲಿತ್ ಮಹಲ್ ಪ್ಯಾಲೇಸ್, ಇದ್ರಲ್ಲಿ ಭಾಗ ಕೇಳಕ್ ಬೇರೆ ಬಂದ್ಬಿಟ್ಟವ್ರೆ. ಮೈ ಲಾರ್ಡ್, ಇಂತ ಕೇಸ್ನೆಲ್ಲ ಕೋರ್ಟ್ಗೆ ತಗೊಂಬಂದು ಕೋರ್ಟ್ ಸಮಯನ ಹಾಳು ಮಾಡ್ತಾ ಇದಾರೆ ಈ ಮೆಣಸಿನ್ಕಾಯಿ ಅವರು. ಸತ್ಯವಾಗ್ಲೂ ನಾನು ವೇಸ್ಟ ಮಾಡಿಲ್ರಿ ಟೈಮು, ಇವರೆಲ್ಲ ಸೇರ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡಕತ್ರ ತೀರ. ಸರಿ ಸರಿ, ಮಗಳು. ನಮಸ್ತೆ ತುಮಹಾಮಾಯಿ ಶ್ರೀಪೀಠ ಸುರಪೂಜಿತೆ ಶಂಕುಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ. ಅಕ್ಕ ಅಕ್ಕ ಅಕ್ಕ, ಯಾರಪ್ಪ ನೀನು? ನಾನಕ್ಕ, ಅದೇ ನಿನ್ ತಮ್ಮ ಬಾಲಾಜಿ. ಬಾಲಾಜಿನ ಶಿವನಿ? ಯಾರ ಅಕ್ಕ ಯಾರ ತಮ್ಮ? ಅದೇ ಕಣಕ್ಕ, ನಿಮ್ ಚಿಕ್ಕಪ್ಪನ ಭಾವನ ತಂಗಿಯ ಮಗಳ ಗಂಡನ ಹೆಂಡತಿಯ ಎರಡನೇ ಮಗನ ಅಕ್ಕನ ತಮ್ಮನ ಕೊನೆಯ ತಮ್ಮ ಕಣಕ. ನಿನಗೆ ಚಿಕ್ಕ ವಯಸ್ಸಲ್ಲಿ ಚಿಕನ್ ಇಷ್ಟ ಅಂತ ಹೇಳಿ ಆ ಕಾಳನ್ ಕೋಳಿ ಹಿಂದೆ ಓಡೋದನ್ನು ಇವಾ ಬರ್ತಿದೀನಿ ಕಣಕ್ಕ. ಓ ಅವನಾ, ಈಗ ಗೊತ್ತಾಗ್ತಾ ಇದೆ. ಇಷ್ಟ ದಿವಸ ಆ ಕೋಳಿ ಹುಡುತ್ತಿದ್ಯಲ್ಲ, ಸಿಕ್ತಾ? ಅದು ಇಲ್ಲೇ ಎಲ್ಲೋ ಬಂದಂಗಾಯ್ತಕ್ಕ.